ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ನೇತೃತ್ವದಲ್ಲಿ ಕಲಬುರಗಿ ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತರಬೇತಿ ಕೇಂದ್ರ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸರ್ಕಾರಿ ಮಹಿಳಾ ನೌಕರರ ಸಂಘ ತಾಲ್ಲೂಕು ಘಟಕ ಉದ್ಘಾಟನೆ ಉಚಿತ ನೇತ್ರ ತಪಾಸಣೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಜೆಸ್ಕಂ ಸಿಪಿಐ ಧ್ರುವತಾರ ಸಿ ತಿಗಡಿ ಅವರು ಉದ್ಘಾಟಿಸಿ ಮಾತನಾಡಿದರು ಇನ್ನು ಸಂಘಟನೆಯ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೂರಾರು ಜನ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ತೋರಿದರು ಇನ್ನು ಸಮಾರಂಭದಲ್ಲಿ ವೈದ್ಯಕೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರವಿಕಾಂತಿ ಕ್ಯಾತ್ನಾಳ್ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ನೂತನ ಅಧ್ಯಕ್ಷರಾದ ನಂದಿನಿ ಎಸ್ ಸಾನ್ಬಾಳ್ ಶಶಿಕಲಾ ನರೋಣಕರ್ ಸುಮಂಗಳ ಜಿ ಸಂಗಾವಿ ಸವಿತಾ ನಾಶಿ ಸೇರಿದಂತೆ ತಾಲ್ಲೂಕು ಘಟಕದ ಪದಾಧಿಕಾರಿಗಳು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು उद्घाटने नावेलू जमायसिदे अल महिला उचित नेत्र आरोग्य तपासणे शिबिरवू नम डॉक्टर ರವಿಕಾಂತಿ ಕ್ಯಾತ್ನಾಳ್ ಮೇಡಂ ಅವರು ಕೂಡ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಕೈ ಜೋಡಿಸಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಇದರ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ತಾಲ್ಲೂಕಾ ಘಟಕ ಕಲಬುರಗಿ ಇದರ ಉದ್ಘಾಟನಾ ಸಮಾರಂಭಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ತಾಲ್ಲೂಕಾ ಘಟಕ ಕಲಬುರಗಿ ಇದರ ಪಾಶಾಂಕುಶಧರ ಆರಣ ಪಾಶಾಂಕುಶಧರ ಮೂಷಕ ವಾಹನ ಗಿರಿಜಾನಂದನ ದುರಿತ ನಿವಾರಣ ಮೋದಕ ಪ್ರಿಯನ ಸೂತ ಗಣೇಶ ಸಕಲ ವಿಜಯ ಬಲ ಸಂಕಟ ನಾಶ ಅಕಳಂಕ ಚರಿತನ ಗಣಪರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ ಅಂತ ಹೇಳಿದ್ರು ಮೂರು ಮಂತ್ರಗಳನ್ನು ಹೇಳಿದ್ರು ನಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ವಿದ್ಯಾಭ್ಯಾಸ ಮತ್ತು ಕಲಿಕೆಯನ್ನ ಕಲ್ತವರು ಕಲಿಸತಕ್ಕಂತವರು ಎಲ್ಲರೂ ಗುರುಮಾತೆಯರು ಇದ್ದೇವೆ ಇಲ್ಲಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತ ಹೇಳಿದ್ರು ಆ ಮಾತನ್ನ ನಾನು ಇವತ್ತಿನ ದಿನ ಈ ವೇದಿಕೆಯಲ್ಲಿ ನೆನಪಿಸಿಕೊಳ್ತಾ ಇದ್ದೀನಿ ಯಾಕಂದ್ರೆ ಶಿಕ್ಷಣವಂತರಾದ ನಾವು ಇವತ್ತು ಎಲ್ಲೇ ಏನೇ ನಡೆದರೂ ನಮ್ಮಲ್ಲಿ ಏನು ಬೇಕಾಗಿದೆ ಯಾವುದರ ಒಂದು ಕೊರತೆ ಇದೆ ಎಂದರೆ ಸಂಘಟನೆ ಎಲ್ಲೇ ಏನೇ ಆಗಲಿ ಮುಖ್ಯವಾಗಿ ಬೇಕಾಗಿರತಕ್ಕಂತದ್ದು ಸಂಘಟನೆ ಯಾಕಂದ್ರೆ ಸಂಘಟನೆ ಇದ್ದಾಗ ಮಾತ್ರ ಒಕ್ಕೊರಲಿನಿಂದ ನಾವು ಎದ್ದು ನಿಂತಾಗ ಮಾತ್ರ ಅದು ಎಂತದ್ದೇ ಸಮಸ್ಯೆ ಇರಲಿ ನಾವು ಭರವಸೆಯ ಮುಖಾಂತರ ಅದನ್ನ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿಯೇ ಇವತ್ತು ರಾಜ್ಯ ಘಟಕ ಇರಬಹುದು ಜಿಲ್ಲಾ ಘಟಕ ಇರಬಹುದು ತಾಲೂಕಾ ಘಟಕ ಇರಬಹುದು ಎಲ್ಲ ಇಡೀ ರಾಜ್ಯ ವ್ಯಾಪಿ ಇರತಕ್ಕಂತವರು ಎಲ್ಲರೂ ಮಹಿಳಾ ಬಾಂಧವರೆಲ್ಲ ಸಂಘಟಕರಾದದ್ದೇ ಆದರೆ ನಾವು ಇರುವ ಎಲ್ಲಾ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಒಂದು ದಿಟ್ಟ ಹೆಜ್ಜೆ ಇಡೋಣ ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಕಲಬುರಗಿ ಘಟಕ ಇವತ್ತು ನಾವು ಏನ್ ಮಾಡಿದೀವಿ ಆ ಒಂದು ಸಂಘವನ್ನ ಕಟ್ಟಿದೀವಿ ಆ ಸಂಘ ಕಟ್ಟುವದಲ್ಲಿ ಪೂರ್ವಭಾವಿ ಸಭೆಗೆ ನಾವು ಬರಬೇಕಾಗಿತ್ತು ಕ್ಷಮಿಸಿ ನನ್ನ ಅನಾರೋಗ್ಯದ ನಿಮಿತ್ತ ನಾನು ಅವತ್ತು ಬರಕಾಗಲಿಲ್ಲ ಆದರೂ ಏನೋ ನನ್ನ ಮೇಲಿನ ಅಭಿಮಾನದಿಂದ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಸಂಸ್ಕಾರ ಹೇಳಬೇಕಾದ್ರೆ ಸನ್ಯಾಸಿ ಆಗಬೇಕಾಗಿಲ್ಲ ಆಮೇಲೆ ನಾವು ಇವತ್ತು ಏನಾದರೂ ಅನುಭವದಿಂದ ಹೇಳಬೇಕಾದ್ರೆ ಯಾವುದೇ ಪದವಿ ಬೇಕಾಗಿಲ್ಲ ಸೇವೆ ಮಾಡಬೇಕಾದ್ರೆ ನಮಗೆ ಅಧಿಕಾರ ಬೇಕಾಗಿಲ್ಲ ನಂದಿನಿ ಸಂಪಾದನೆ ಮಾಡುವವರು ಸೇರ್ಕೊಂಡು ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ನೋಡ್ರಿ ಮೇಡಮ್ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸವಿತಾ ಗೌರವ ಸಮರ್ಪಣೆ
ನೋಡ್ರಿ ಇಂಥ ಕಿರಿಯ ಮತ್ತು ಏನು ಅಪಕ್ವ ಮನಸ್ಸುಗಳು ಅಂತ ಹೇಳಿ ಹೇಳ್ಬೋದು ಅಂತ ನಾನು ಭಾವಿಸ್ತೇನೆ. ಆ ರೀತಿಯ ಮನಸ್ಸುಗಳ ನಡುವೆ ಅವ್ರನ್ನ ಒಂದು ತಿದ್ದಿ ಅವ್ರಿಗೆ ಒಂದು ಭಾವನೆಗಳಾಗಲಿ ಅಥವಾ ಒಂದು ಏನು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ನಿಮ್ಮೆಲ್ಲರ ಕೊಡುಗೆ ಬಹಳ ಮಹತ್ವಪೂರ್ಣವಾಗಿರುತ್ತೆ. ಆದರೆ ನಾವು ಹೇಗಿರುತ್ತೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಎಲ್ಲ ಥರದ ಬಹುಶಃ ಕೆಟ್ಟ ವಿಷಯಗಳನ್ನು ಕೆಟ್ಟ ಜನಗಳನ್ನೇ ಹೆಚ್ಚಿಗೆ ನೋಡಿರ್ತೀವಿ. ಹಾಗಾಗಿ ಆ ಥರ ಕೆಲವು ಒಂದು ವಿಷಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವೇದಿಕೆ ಮೇಲೆ ಬಹಳಷ್ಟು ಜನ ಮೇಧಾವಿಗಳು ತಿಳ್ಕೊಂಡಿರೋರು ಇದ್ದಾರೆ ಮತ್ತು ನಿಮ್ಮಲ್ಲಿ ಇಲ್ಲ ಅಂತಿಲ್ಲ ನನ್ನ ಮಾತಿನ ಅರ್ಥ. ನೀವು ಎದುರಿರುವಂಥವರು ಕೂಡ ಎಲ್ಲ ಬಹಳಷ್ಟು ಪರಿಪೂರ್ಣ ವ್ಯಕ್ತಿತ್ವಗಳನ್ನು ಅಥವಾ ಪಕ್ವ ಮನಸ್ಥಿತಿಯನ್ನು ಹೊಂದಿದವರು ಇಲ್ಲಿ ನೆರೆದಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅವ್ರಿಗೆಲ್ರಿಗೂ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿರುತ್ತೆ. ನಾನು ಇಲ್ಲಿ ಹೇಳೋದಕ್ಕಿಂತ ಮುಖ್ಯವಾಗಿ ತಿಳ್ಕೊಳ್ಳೋ ಸಲುವಾಗಿ ಬಂದಿದ್ದೇನೆ ನಾನಿಲ್ಲಿ. ಯಾಕೆಂದರೆ ಜೀವನ ಯಾವತ್ತೂ ನಮಗೆ ಕಲಿಸೋದನ್ನು ನಿಲ್ಲಿಸೋದಿಲ್ಲ. ಇತ್ತೀಚೆಗೆ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ಬಂದು ನಾವು ಹೇಳೋದು ಕಡಿಮೆ ಆಗಿದೆ. ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಾಗಿರುತ್ತೆ ಮತ್ತು ನಾವು ಅದನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ತೀವಿ ಎಷ್ಟು ಮಟ್ಟಿಗೆ ಜೀವನದಲ್ಲಿ ಪಾಲಿಸ್ತೀವಿ ಅನ್ನೋದು ವಿಷಯ ಆಗುತ್ತೆ. ಯಾಕೆಂದರೆ ಎಲ್ಲರ ಸ್ಟೇಟಸಲ್ಲೂ ಒಳ್ಳೊಳ್ಳೆ ವಿಷಯಗಳೇ ಇರುತ್ತೆ. ಪ್ರತಿಯೊಬ್ಬರ ಸ್ಟೇಟಸ್ ನೋಡಿದ್ರು ಪ್ರತಿಯೊಬ್ಬರ ಫೇಸ್ಬುಕ್ಕಲ್ಲಿ ಪ್ರತಿಯೊಬ್ಬರ ಸ್ಟೇಟಸಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸ್ಟೇಟಸಲ್ಲೆಲ್ಲ ಒಳ್ಳೆಯದೇ ಇರ್ತದೆ. ಅದನ್ನೆಲ್ಲ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಅಗತ್ಯನೇ ಇರೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಮನುಷ್ಯ ಸಮಾಜ ಜೀವಿ, ಅವರು ಹೇಳೋದು ಒಂದು ಒಳಗಡೆ ಇರೋದು ಒಂದಾಗುತ್ತೆ. ಹಾಗಾಗಿ ಮಹಿಳಾ ನೌಕರರು ಸಂಘ ಮೊದಲನೇದಾಗಿ ಇಲ್ಲಿ ಗುಲ್ಬರ್ಗ ತಾಲೂಕಿನಲ್ಲಿ ನೀವು ಉದ್ಘಾಟನೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ತಂದಿದೆ. ಒಂದು ಇದಕ್ಕೆ ಬಹಳಷ್ಟು ಜನ ಅದರ ಪರಿಶ್ರಮ ಏನು ಅಂಥೇಳಿ ನನಗೆ ಅರ್ಥ ಆಗುತ್ತೆ. ಅದನ್ನು ತಾವು ಯಾರು ಏನು ಹೇಳೋ ಅಗತ್ಯ ಇಲ್ಲ. ಯಾಕೆಂದರೆ ಒಂದು 4-5 ಜನ ಮಹಿಳೆಯರನ್ನು ಸೇರಿಸಲಿಕ್ಕೆ ಒಂದು ಬಹಳ ಕಷ್ಟ ಇದೆ ಇಂದಿನ ದಿನಗಳಲ್ಲಿ. ಯಾಕೆಂದರೆ ಸಮಾಜ ಎಷ್ಟೇ ಮುಂದುವರೆದ್ರು, ನಾವು ಎಷ್ಟೇ ಮುಂದುವರೆದಿದ್ದೀವಿ, ನಮಗೆ ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ನಾವು ಮಹಿಳೆಯರು ಭಾವಿಸಿದ್ರು ಕೂಡ ನಾವು ಸಂಪೂರ್ಣವಾಗಿ ಎಲ್ಲ ಸಂಕೋಲೆಗಳನ್ನು ಕಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮಗೆ ಶತಶತಮಾನಗಳಿಂದ ನಾವು ಕೆಲವೊಂದನ್ನು ತಲೆಯಲ್ಲಿ ತುಂಬಿಕೊಂಡು ಬಂದುಬಿಟ್ಟಿದ್ದೀವಿ ಮಹಿಳೆಯರು, ಅಥವಾ ತುಂಬಿಸಲಾಗಿದೆ ನಮಗೆ, ನಮ್ಮ ತಲೆಯಲ್ಲಿ ಬಲವಂತವಾಗಿಯೋ ಅಥವಾ ಪ್ರೀತಿಪೂರ್ವಕವಾಗಿಯೋ ಕೆಲವೊಂದನ್ನು ತುಂಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಅಷ್ಟು ಸುಲಭವಾಗಿ ಒಂದೇ ಜನರೇಷನ್ನಲ್ಲಿ ಸಂಪೂರ್ಣವಾಗಿ ಕಳಚಿಕೊಳ್ಳಲಿಕ್ಕೆ ಆಗೋದಿಲ್ಲ. ನಾವೆಷ್ಟೇ ಮುಂದುವರೆದ್ರು, ನಾವು ಯಾವುದೇ ದೊಡ್ಡ ಹುದ್ದೆಗೆ ಹೋದರು, ಯಾಕೆಂದರೆ ಕೆಲವೊಂದು ದೊಡ್ಡ ದೊಡ್ಡ ಸಾಧಕಿಯರ ಒಂದು ಇಂಟರ್ವ್ಯೂಗಳನ್ನು ನಾನು ನೋಡ್ತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ನಾನು ವಿಚಾರ ಮಾಡೋದೊಂದೇ, ಇಂದಿರಾ ನುಯಿ ಅವ್ರದ್ದು ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಅವರಮ್ಮ ಬೈತಾ ಇರ್ತಾರಂತೆ, ನೀನು ಮನೆಗೆ ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ ಹಂಗೆ ಹಿಂಗೆ ಅಂತೇಳಿ. ಬಟ್ ಅವರು ಇಂದಿರಾ ನುಯಿ ಅವರು ಬಹಳ ಒಂದು ಪ್ರಪಂಚವೇ ತಿರುಗಿ ನೋಡುವಂಥ ಒಂದು ಏನು ಬಿಸ್ನೆಸ್ ವಿಮೆನ್. ಅವರು ಅಷ್ಟು ಯಶಸ್ವಿಯಾದ ಮಹಿಳೆಗೆ ಕೂಡ ಆ ರೀತಿ ಸಂಕೋಲಿಗಳಿದೆ ಅಂತ ಅನ್ನುವಾಗ ಇನ್ನು ನಾವು ನೀವುಗಳೆಲ್ಲ ಯಾವುದೂ ಲೆಕ್ಕ ಅಲ್ಲ. ಮತ್ತು ಇನ್ನೊಂದು ಏಂಜೆಲಾ ಮರ್ಕೆಲ್ ಬಗ್ಗೆ ಹೇಳಬೇಕು ಅನ್ಕೋತೀನಿ. ಅವರು ಬಹಳ ಯಶಸ್ವಿಯಾದ ಜರ್ಮನ್ ಪ್ರಧಾನಿಯಾಗಿದ್ದು ಅವರು 2-3 ಅವಧಿಗೆ ಮರು ಆಯ್ಕೆಯಾಗಿ ಒಂದು ಯಶಸ್ವಿ ಆಡಳಿತವನ್ನು ನೀಡಿದಂಥವರು ಏಂಜೆಲಾ ಮರ್ಕೆಲ್ ಅವರು. ಅವರನ್ನು ಯಾವ ರೀತಿ ಕಾಲೆಳೆಯಲಿಕ್ಕೆ ಸಾಧ್ಯ ಆಗ್ಬಹುದು, ಆ ರೀತಿ ಎಲ್ಲ ಕಾಲೆಳಿಲಿಕ್ಕೆ ಅಥವಾ ಅವರನ್ನ ಒಂದು ಅವಮಾನಕರ ಲಿಮಿಟ್ಸ್ಗಳನ್ನು ಹೇಳ್ಕೊಡ್ತೀವಿ, ಅದೇ ರೀತಿ ನಮ್ಮ ಗಂಡು ಮಕ್ಕಳಿಗೂ ನಾವು ಮನೆ ಕೆಲಸ ಅನ್ನೋದು ಕೇವಲ ಹೆಣ್ಮಕ್ಕಳಿಗಷ್ಟೇ ಅಲ್ಲ, ಎಲ್ಲರದ್ರಲ್ಲೂ ನಾವು ಸಮಭಾಗಿಗಳಾಗಿರಬೇಕು. ಹೀಗೆ ಹೆಣ್ಮಕ್ಳು ಹೇಗೆ ಅರ್ಧ ದುಡ್ದು ಅವರ ಫೈನಾನ್ಷಿಯಲಿ ಆರ್ಥಿಕವಾಗಿ ನಾವು ಸ್ವಂತ ಕಾಲ ಮೇಲೆ ನಿಂತಿದ್ದೀವಿ, ಅದೇ ರೀತಿ ಗಂಡ್ಮಕ್ಳು ಕೂಡ ಅವರ ಹೌಸ್ ಹೋಲ್ಡ್ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಇಂಡಿಪೆಂಡೆಂಟ್ ಆಗಿ ನಾವು ಕಲಿಸಬೇಕಾಗುತ್ತೆ. ಅದನ್ನು ನಾವು ಮಾಡಬೇಕು. ಈಗ ಮೇಡಮ್ ಒಬ್ರು ಹೇಳಿದರು ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಅದೇ ರೀತಿ ಇಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ, ಇಷ್ಟು ಜನ ಹೆಣ್ಮಕ್ಳು ಮತ್ತೆ 106 ಜನ ಹೆಣ್ಮಕ್ಳಿಗೆ ಕಲಿಸ್ತೀರಾ? ಅದರಿಂದ ಒಂದು 100 ಮೇಡಮ್ ಹೇಳಿದಾಗೆ ನಾವು ಶಾಲೆಯನ್ನಲ್ಲೇ ಶಾಲೆಯನ್ನೇ ಅಲ್ಲ ವಿಶ್ವವಿದ್ಯಾಲಯಗಳನ್ನು ನಾವು ತೆರೀಬೋದು. ಒಂದು ಇಡೀ ಸಮಾಜವನ್ನು ವ್ಯವಸ್ಥಿತವಾಗಿ
ಆ ಹಿಂದಿನ ಪರಂಪರಾಗತ ಕೆಲವು ಯಾವುದು ಅಗತ್ಯ ಇಲ್ಲದ ಕೆಲವೊಂದು ಆಚರಣೆಗಳಿದ್ದಾವೆ. ನಾವು ನಮ್ಮ ಹಿಂದಿನ ಎಲ್ಲ ಆಚರಣೆಗಳು ಜಡತ್ವದಿಂದ ಕೂಡಿದೆ ಅಥವಾ ಅದು ಸರಿಯಲ್ಲ ಸಮಾಜಕ್ಕೆ ಅಂತ ಹೇಳೋದು ತಪ್ಪಾಗುತ್ತೆ. ಎಲ್ಲ ಆಚರಣೆಗಳನ್ನು ನಾವು ಪ್ರಶ್ನಿಸೋಕ್ಕೆ ಅಥವಾ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಆಚರಣೆಗಳನ್ನು ನಾವು ಪ್ರಶ್ನಿಸಿ ಅದನ್ನು ನಿರ್ಮೂಲನೆ ಮಾಡುವಲ್ಲಿ ಮಹಿಳೆಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ओके okay.